ಇವತ್ತಿಂದ ಕರ್ನಾಟಕ ಸಂಪೂರ್ಣ ಅನ್ಲಾಕ್ ಆಗ್ತಾ ಇದೆ ರಾಜ್ಯದಲ್ಲಿ ಬಿಂದಾಸ್ ಅನ್ಲಾಕ್ ಯಥಾಸ್ಥಿತಿಗೆ ಮರಳುತ್ತಾ ಇದೆ ಬೆಂಗಳೂರು ಬೆಂಗಳೂರಂತ ಬಹುತೇಕ ಯಥಾಸ್ಥಿತಿಗೆ ಮರಳಿಬಿಟ್ಟಿದೆ ಎರಡೂವರೆ ತಿಂಗಳ ಲಾಕ್ ಬಲಿಕ್ ಬಳಿಕ ಈಗ ಅನ್ಲಾಕ್ ಆಗಿರೋದ್ರಿಂದ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಹಲವೆಡೆ ಏನು ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಬಿಎಂಟಿಸಿ ಮೆಟ್ರೋದಲ್ಲಿ 100ರಷ್ಟು ಪ್ರಯಾಣಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಸೋ ಹಾಗಾಗಿ ಎರಡೆರಡು ಬಾರಿ ವೇವ್ ಫಸ್ಟ್ ವೇವ್ ಸೆಕೆಂಡ್ ವೇವ್ ಎರಡೆರಡು ಬಾರಿ ಲಾಕ್ ಡೌನ್ ಅನುಭವಿಸಿದ್ರು ಕೂಡ ಹೆಚ್ಚು ಕಡಿಮೆ ಬೆಂಗಳೂರು ಅದೆಲ್ಲ ಬೆಂಗಳೂರಿನ ಜನರು ಅದೆಲ್ಲವನ್ನ ಕೂಡ ಮರೆತು ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಮತ್ತೆ ಅದು ಅನಿವಾರ್ಯ ಕೂಡ ನಿಮಗೆ ಬೆಂಗಳೂರಿನಲ್ಲಿ ಜನ ಬರದೆ ದುಡಿಯೋದಕ್ಕೋಸ್ಕರ ಹಾಗಾಗಿ ನೀವು ಅವ್ರ ಕೈ ಕಟ್ಟಾಕ್ಬಿಟ್ಟು ಬೆಂಗಳೂರಿನಲ್ಲಿ ಓಡಾಡಿ ಅಂದರೆ ಎಲ್ಲಿ ಓಡಾಡ್ತಾರೆ ಅದಕ್ಕೋಸ್ಕರ ಇಷ್ಟು ದಿನ ಇವೆಲ್ಲ ಇರಲಿಲ್ಲ ಹಾಗಾಗಿ ಇವಾಗ ಎಲ್ಲ ಫ್ರೀಡಮ್ ಎಲ್ಲ ರೀತಿ ಅನುಮತಿ ಕೊಟ್ಟಿರೋದ್ರಿಂದ ಅವರವರ ಕೆಲಸ ಕಾರ್ಯಗಳು ಏನೇನಿರುತ್ತೆ ಆಮೇಲೆ ಕೆಲಸಕ್ಕೆ ಹೋಗೋರು ಅದಕ್ಕೂ ಅನುಮತಿ ಕೊಟ್ಟಿದ್ದೀರಲ್ಲ ಈಗ ಕೈಗಾರಿಕೆಗಳಿಗೆ 100% ಕೈ ಕೊಟ್ಟಿದ್ದೀರಾ ಗಾರ್ಮೆಂಟ್ಸ್ಗಳಿಗೆ ಕೊಟ್ಟಿದ್ದೀರಾ ಹಾಗಾಗಿ ಜನ ಎಲ್ಲ ಕಡೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದ್ದಾರೆ ಮತ್ತು ಇದು ನಿರೀಕ್ಷಿತ ಕೂಡ ಮೆಟ್ರೋ ಕೂಡ ಓಡಾಡ್ತಾ ಇದೆ ಎಲ್ಲದರಲ್ಲೂ 100% ಸೀಟಿಂಗ್ ಕೆಪಾಸಿಟಿ ನಿಂತು ಓಡಾಡೋದಕ್ಕೆ ಅವಕಾಶ ಇಲ್ಲ ಎಲ್ಲ ಕಡೆ ಕೂತ್ಕೊಂಡೇ ಓಡಾಡಬೇಕು ಸ್ವಲ್ಪ ಪ್ರಯಾಣಿಕರು ಭಯ ಪಟ್ಟಿದ್ದಾರೆ ಇನ್ನೂ ಕೂಡ ಅದೊಂದು ವಾರ ಅಷ್ಟೇ ಅದಾದಮೇಲೆ ಎಲ್ಲ ಸರಿ ಹೋಗುತ್ತೆ ಇವತ್ತೇ ಡೇ 1ನಲ್ಲೇ ಜನ ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾರೆ ಅಲ್ಲಿಗೆ ಥಿಯೇಟರು ಕ್ಲಬ್ಬು ಪಬ್ಬು ಇಲ್ಲ ಶಾಲಾ ಕಾಲೇಜುಗಳು ಇಲ್ಲ ಅದಷ್ಟು ಬಿಟ್ಟರೆ ಇನ್ನೆಲ್ಲದಕ್ಕೂ ಪರ್ಮಿಷನ್ ಸಿಕ್ಕದಂಗೆ ಆಗೋಯ್ತು ಸೊ ಹಾಗಾಗಿ ಇವಾಗ ಜನ ಬಿಂದಾಸಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅದರಲ್ಲೂ ದೇವಸ್ಥಾನಗಳಿಗೆ ಪರ್ಮಿಷನ್ ಕೊಟ್ಟಿರೋದು ಜನ ದೇವಸ್ಥಾನಗಳಿಗೆ ಎಡತಾಕ್ತಾ ಇದ್ದಾರೆ ಪ್ರಸಿದ್ಧ ಯಾತ್ರಾ ಸ್ಥಳಗಳು ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಶೃಂಗೇರಿ ಚಾಮುಂಡಿ ಬೆಟ್ಟ ಎಲ್ಲ ಕಡೆಯಲ್ಲೂ ಕೂಡ ಜನ 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 ಟೌನ್ ಹಾಲ್ ಬಳಿಗೆ ಹೋಗೋಣ ನನ್ನ ಕೊಲೀಗ್ ನಂದಿನಿ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಎಸ್ ನಂದಿನಿ ಅದೇ ಕಥೆ ಟ್ರಾಫಿಕ್ ಮುಂದುವರಿತಾ ಇದೆ ಅಂತ ಅನಿಸುತ್ತೆ ಹೇಗಿದೆ ಅಲ್ಲಿನ ಚಿತ್ರಣ ನಂದಿನಿ ಇವತ್ತು ಎಕ್ಸಾಕ್ಟ್ಲಿ ಅರವಿಂದ್ ನಾರ್ಮಲ್ ಬದುಕೆ ವಾಪಸ್ ಆಗಿದ್ದೀವಿ ರಸ್ತೆಯಲ್ಲಿ ಜನಗಳೇ ಇಲ್ಲ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಅಂತ ಹೇಳ್ತಿದ್ವಿ ಅನ್ಲಾಕ್ನ 3.0 ನಲ್ಲಿ ಎಲ್ಲವೂ ಕುಲಂಕುಲ ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ಹಾಗೂ ಬೆಂಗಳೂರಿನ ಸೆಂಟ್ರಲ್ ಜಂಕ್ಷನ್ ಆಗಿರುವಂತಹ ಟೌನ್ ಹಾಲ್ ಜಂಕ್ಷನ್ ಅನ್ನ ಸದ್ಯ ನೀವು ನೋಡೋದಾದ್ರೆ ಬರೀ ವಾಹನಗಳದ್ದೇ ಕಾರುಬಾರು ಜೋರಾಗಿದೆ ಜಯನಗರ ಭಾಗಕ್ಕೆ ಹಡ್ಸನ್ ಸರ್ಕಲ್ ಭಾಗಕ್ಕೆ ಕೆಆರ್ ಮಾರ್ಕೆಟ್ ಭಾಗಕ್ಕೆ ಮೈಸೂರು ರಸ್ತೆಗೆ ಹೋಗುವಂತಹ ಹೆದ್ದಾರಿ ರಸ್ತೆಗೆ ಕನೆಕ್ಟಿವಿಟಿ ಕೊಡುವಂತಹ ಫ್ಲೈಓವರ್ ಮಾರ್ಗಕ್ಕೆ ಹೋಗುವ ರಸ್ತೆಗಳಲ್ಲಿ ಇಡೀ ರಸ್ತೆ ಟ್ರಾಫಿಕ್ ಜಾಮ್ ಆಗಿ ನಿಂತಿರುವುದನ್ನ ನೀವು ನೋಡ್ತಿದ್ದೀರಿ ಬಹುತೇಕ ಜನ ಇವತ್ತು ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವಾಗ ನಿಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಿದೀವಿ ಎಷ್ಟು ಮಟ್ಟಿಗೆ ದೂರದಲ್ಲಿ ವೆಹಿಕಲ್ಗಳು ನಿಂತಿವೆ ಅಂತ ಹೇಳಿ ಒಂದು ಸಿಗ್ನಲ್ ಜಾಮ್ ಆದರೆ ಬಹುತೇಕ ಈ ಇಡೀ ರಸ್ತೆಯ ಸಿಗ್ನಲ್ಗಳಿಸು ಚಾನ್ಸ್ ಆಗುತ್ತೆ ಅಂದರೆ ಇಷ್ಟು ದಿನ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ತಮ್ಮ ಬೇಕಾದ ಸ್ಥಳಗಳಿಗೆ ಹೋಗ್ತೀವಿ ಅಂತ ಲೆಕ್ಕಾಚಾರ ಇಟ್ಕೊಂಡು ಇವತ್ತೇನಾದರೂ ಮನೆ ಬಿಟ್ಟಿದ್ರೆ ಖಂಡಿತವಾಗಿಯೂ ಅವರು ತಡವಾಗಿ ತಮ್ಮ ಸೇರಬೇಕಾದಂತಹ ಸ್ಥಳಕ್ಕೆ ಸೇರ್ತಾರೆ ಅನ್ನೋದು ಪಕ್ಕ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಜಾಮ್ ಶುರುವಾಗಿದೆ ಮತ್ತೆ ಬೆಂಗಳೂರು ಬ್ಯಾಕ್ ಟು ಪೆವಿಲಿಯನ್ ಆಗಿದೆ ಇದರ ಮಧ್ಯೆ ಕರೋನಾ ನಿಯಮಗಳನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಮತ್ತೆ ನೋಡಿ ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಗೊತ್ತಾಗಲ್ವೇನ್ರಿ ಟ್ರಾಫಿಕ್ ಸಿಗ್ನಲ್ ಇದೆ ವಾಪಸ್ ಹೋಗಿ ಅಂತ ಹೇಳ್ತಿದ್ದಾರೆ ಅಂದರೆ ಮತ್ತೆ ಜನ ರೂಲ್ಸ್ಗಳನ್ನು ಬ್ರೇಕ್ ಮಾಡೋದಿರ್ಬೋದು ಯದ್ವಾ ತದ್ವಾ ಓಡಾಡೋದಿರ್ಬೋದು ಎಲ್ಲವೂ ಶುರುವಾಗಿದೆ ಟ್ರಾಫಿಕ್ ಪೊಲೀಸರು ಕ್ಲಾಸ್ ತಗೋತಾರೋದನ್ನ ನೀವು ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅಂದರೆ ವೆಹಿಕಲ್ಸ್ ಮೂವ್ಮೆಂಟ್ಗಳು ಎಲ್ಲೂ ಸಹ ಆಗ್ತಿಲ್ಲ ಕಂಪ್ಲೀಟ್ಲಿ ಸ್ಲೋ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಿದೆ ಇನ್ನು ಬಸ್ಗಳ ಸಂಚಾರವೂ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಜನರು ಪ್ರಯಾಣಿಕರು ಸಹ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ ಈಗಾಗಲೇ ಮುಖ್ಯವಾಗಿ ರಸ್ತೆ ಈ ಜಂಕ್ಷನ್ಗೆ ಯಾಕೆ ಇಷ್ಟು ಟ್ರಾಫಿಕ್ ಜಾಮ್ ಅಂದರೆ ಕೆಆರ್ ಮಾರ್ಕೆಟ್ಗೆ ಕನೆಕ್ಟಿವಿಟಿ ಕೊಡುತ್ತೆ ವ್ಯಾಪಾರಿಗಳು ವ್ಯಾಪಾರ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಸಾಕಷ್ಟು ಜನ ಓಡಾಡ್ತಾರೆ ಅವಿನ ರಸ್ತೆಗೆ ಬಿವಿಕೆ ಅಯ್ಯಂಗಾರ್ ರಸ್ತೆಗೆ ಹೋಗುವಂತಹ ವೆಹಿಕಲ್ಗಳಿವೆ ಈ ಎಲ್ಲ ಮಾರ್ಗಗಳಲ್ಲಿ ಓಡಾಡುವಂತಹ ವೆಹಿಕಲ್ಗಳು ಒಂದೇ ಜಂಕ್ಷನ್ನಲ್ಲಿ ಸೇರೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಅತಿ ಯಥೇಚ್ಛವಾಗಿದೆ ಟ್ರಾಫಿಕ್ ಸಿಗ್ನಲ್ ಜೊತೆಗೆ ಟ್ರಾಫಿಕ್ ಪೊಲೀಸರು ಸಹ ಟ್ರಾಫಿಕ್ ಅನ್ನು ಮಾನಿಟರ್ ಮಾಡೋದಕ್ಕೆ ಬಂದಿದ್ದಾರೆ ಸದ್ಯಕ್ಕೆ ಎತ್ತ ಕಣ್ಣಾಯಿಸಿದ್ರೂ ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮ್ ಮನೆ ಮಾಡಿದೆ ಅರವಿಂದ್ ಈಗ ಕೆಲವು ಸಂದರ್ಭಗಳಲ್ಲಿ ನಾವೇ ಎಷ್ಟೋ ಸರ್ತಿ ಪೊಲೀಸರಿಗೆ ಅಥವಾ ಬಿಬಿಎಂಪಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಕೊಡಬಹುದು ಅನ್ನೋದಾದರೆ ಏನು ಸೂಚನೆಗಳನ್ನ ಕೊಡ್ಬೋದು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಿಬಿಎಂಪಿ ಇನ್ನೂ ಏನಾದರೂ ಮಾಡಿಫಿಕೇಶನ್ಸ್ ಮಾಡ್ಕೋಬಹುದಾ ನಂದಿನಿ ಖಂಡಿತವಾಗಿಯೂ ಮಾಡಿಫಿಕೇಶನ್ ಅಗತ್ಯ ಇದೆ
ಟ್ರಾಫಿಕ್ ಜಂಕ್ಷನ್ಸ್ ಗಳಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆಗೆ ಪೊಲೀಸರು ಸಹ ಅಂದ್ರೆ ಮಾರ್ಷಲ್ಸ್ ಗಳು ಸಹ ಕೈ ಜೋಡಿಸಬೇಕಾಗಿದೆ ಒಂದು ಜಂಕ್ಷನ್ ನಿಂದ ಮತ್ತೊಂದು ಜಂಕ್ಷನ್ ಗೆ ವೆಹಿಕಲ್ ಗಳು ಪಾಸ್ ಆಗುವಾಗ ಟ್ರಾಫಿಕ್ ಸಹ ಪೊಲೀಸರು ಸಾಕಷ್ಟು ಅರಸಾಹಸ ಪಡಬೇಕಾಗುತ್ತೆ ಈಗಾಗಲೇ ಅವರು ಕರೋನಾ ಡ್ಯೂಟಿ ಮಾಡಿದ್ದಾರೆ ಮತ್ತೆ ಮಾರ್ಷಲ್ಸ್ ಗಳು ಹಾಗೂ ಸಿವಿಲ್ ಪೊಲೀಸರು ಬೇರೆ ಬೇರೆ ಕೆಲಸಗಳಿಗೆ ರೆಸ್ಯೂಮ್ ಆಗಿದ್ದಾರೆ ಆದ್ರೆ ಈಗ ಟ್ರಾಫಿಕ್ ಗೆ ಅನಿವಾರ್ಯ ಇರೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ನ ಕ್ಲಿಯರ್ ಮಾಡೋದಕ್ಕೆ ಅವರು ಕೈ ಜೋಡಿಸುವಂತ ಅನಿವಾರ್ಯತೆ ಇದೆ ಇನ್ನು ವ್ಯಾಪಾರಿಗಳು ವ್ಯಾಪಾರವನ್ನ ಮುಗಿಸಿಕೊಂಡು ಹೋಗುವಾಗ ಸುತ್ತಮುತ್ತ ಬಿಬಿಎಂಪಿ ಇಂದಾಗೆ ಸಾಕಷ್ಟು ಕಾಮಗಾರಿಗಳು ನಡೆಯುತ್ತಿದೆ ಸ್ಮಾರ್ಟ್ ಸಿಟಿಯ ಯೋಜನೆಯ ಕಾಮಗಾರಿಗಳನ್ನು ಮುಗಿಸಿಬಿಟ್ರೆ ಈ ಜಂಕ್ಷನ್ ನಲ್ಲಿ ಇಷ್ಟೊಂದು ವೆಹಿಕಲ್ ಗಳು ಬಂದು ನಿಲ್ಲುವಂತ ಪರಿಪಾಟಲು ಇರಲ್ಲ ತನ್ನ ಕೆಲಸವನ್ನ ತನ್ನ ಇಲಾಖೆಗಳು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಮುಗಿಸಿದರೂ ಸಹ ಕೆಲವಷ್ಟು ಟ್ರಾಫಿಕ್ ಜಾಮ್ ಗಳು ಕ್ಲಿಯರ್ ಆಗುತ್ತೆ ಬಿಬಿಎಂಪಿ ಸ್ಮಾರ್ಟ್ ವರ್ಕ್ ನ ಹಲವು ಕೆಲಸಗಳನ್ನು ಮುಗಿಸಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ವಿರಾಮನೆ ಹೇಳಬಹುದು ಅರವಿಂದ್ ಓಕೆ ನಂದಿನಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಇಲ್ಲಿಂದ ನಾವು ನೇರವಾಗಿ ಕೆಆರ್ ಸರ್ಕಲ್ ಬಳಿಗೆ ಹೋಗೋಣ ನನ್ನ ಕೊಲೀಗ್ ಪ್ರಕಾಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪ್ರಕಾಶ್ ಇವಾಗ ನಿಜ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸಹಜವಾಗಿ ಬೆಂಗಳೂರಿನಲ್ಲಿ ಜನ ಓಡಾಡ್ತಾರೆ ಜನ ಬೆಂಗಳೂರಿಗೆ ಬರೋದೇ ದುಡಿಯೋದಕ್ಕೋಸ್ಕರ ಅವರನ್ನ ಕೈಕಟ್ಟಾ ಕೂರಿಸಕಾಗಲ್ಲ ಬಟ್ ಜನಗಳಿಗೆ ತೊಂದರೆ ಆಗಬಾರದು ಮತ್ತೆ ಜನಗಳು ನಿರ್ಲಕ್ಷ್ಯ ವಹಿಸಬಾರದು ಅಂತಂದ್ರೆ ಏನೆಲ್ಲ ಬದಲಾವಣೆಗಳನ್ನು ಬಿಬಿಎಂಪಿ ತರಬಹುದು ಅಂತ ಪ್ರಶ್ನೆ ಅರವಿಂದ್ ಈಗಾಗಲೇ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪುನರ್ ಆರಂಭ ಆಗಿದೆ ಅದರಲ್ಲಿಯೂ ಕೂಡ ಶೇಕಡಾ 100% ಕಾರ್ಮಿಕರಿಗೆ ಕೆಲಸವನ್ನ ಮಾಡೋದಕ್ಕೆ ಒಂದಿಷ್ಟು ಅವಕಾಶಗಳು ಒಂದಿಷ್ಟು ಭಾಗಗಳಲ್ಲಿದೆ ಸೊ ಅಲ್ಲಿ ಏನಾದರೂ ಇಳಿಕೆಯನ್ನು ಕಡಿಮೆ ಮಾಡಬಹುದು ಅಂದ್ರೆ ಈಗ ಗವರ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಆರ್ಥಿಕ ಚಟುವಟಿಕೆಗಳಲ್ಲಿ ಶೇಕಡಾ 50% ಕಾರ್ಮಿಕರಿಗೆ ಮಾತ್ರ ಅವಕಾಶ ಏನಿದೆ ಸೊ ಅಲ್ಲಿ ಇದೀಗ ಏನಾದರೂ 100%ಗೆ ಏನಾದರೂ ಏರಿಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ರೆ ಅದು 70%ಗೆ ತರಬಹುದಾದಂತಹ ಒಂದು ಲೆಕ್ಕಾಚಾರವನ್ನ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಅಥವಾ ಇನ್ನಿತರ ಕಚೇರಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಏನಿದೆ ಅಲ್ಲಿ ಒಂದಿಷ್ಟು ಕಡಿತ ಮಾಡುವಂತಹ ಒಂದಿಷ್ಟು ಸಾಧ್ಯತೆಗಳು ಇದಾವೆ ಅದನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ ಒಂದೊಮ್ಮೆ ಏನಾದ್ರೂ ಈಗ ಅನ್ಲಾಕ್ ಆದ ಬಳಿಕ ಎಲ್ಲವೂ ಕೂಡ ಮುಕ್ತವಾಗಿ ಇದ್ದಂತಹ ಸಂದರ್ಭದಲ್ಲಿ ಏನಾದ್ರೂ ಮೈಮರೆತ್ರೆ ಖಂಡಿತವಾಗ್ಲೂ ಕೂಡ ಅನಾಹುತಗಳಿಗೆ ಅಥವಾ ಒಂದಿಷ್ಟು ಆಪತ್ತಿಗಳಿಗೆ ನಾವೇ ಸ್ವತಃ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಈಗಾಗಲೇ ಸೋಂಕಿನ ಸಂಖ್ಯೆ ಇಳಿಮುಖ ಆದ ಬೆನ್ನಲ್ಲೇ ನಾವು ಒಂದಿಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಯಾಮಾರಿದ್ರೆ ಖಂಡಿತವಾಗ್ಲೂ ಕೂಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ ಈ ನಿಟ್ಟಿನಲ್ಲಿ ಬಿಬಿಎಂಪಿ ಕೂಡ ಒಂದಿಷ್ಟು ಆಲೋಚನೆಗಳನ್ನ ಮಾಡಬೇಕಾಗುತ್ತೆ ಜೊತೆಗೆ ತಜ್ಞರ ಒಂದಿಷ್ಟು ಸಲಹೆಗಳನ್ನ ಕೂಡ ಪಡೆಯಬೇಕಾಗುತ್ತೆ ತಜ್ಞರು ಕೂಡ ಬಿಬಿಎಂಪಿಗೆ ಪದೇ ಪದೇ ಎಚ್ಚರಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಸೋಂಕಿನ ಸಂಖ್ಯೆ ಇಳಿಮುಖ ಆಗಿದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರೋದು ಬೇಡ ಜನ ಜಾಗೃತಿಯ ಜೊತೆಗೆ ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಅಲ್ಲಿ ಕಾರ್ಮಿಕರು ಸೇರುವಂತೆ ಮಾಡಿ ಅನ್ನುವಂತ ಒಂದು ಏನೋ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಬಹುಶಃ ಆ ಸಲಹೆಗಳನ್ನ ಸ್ವೀಕಾರ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ಒಂದಿಷ್ಟು ಮುಂದಾಗುವಂತಹ ಅನಾಹುತಗಳನ್ನ ಕೂಡ ತಡೆಗಟ್ಟಬಹುದಾಗುತ್ತೆ ಅಂತಾನೆ ಹೇಳ್ಬೋದು ಅರವಿಂದ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಇಲ್ಲಿಂದ ನಾವು ಮತ್ತೊಂದು ಜನನಿಬಿಡ ಪ್ರದೇಶ ಚಿಕ್ಕಪೇಟೆ ಬಳಿಗೆ ಹೋಗೋಣ ನನ್ನ ಕೊಲೀಗ್ ಮಾದೇಶ್ ನನ್ನ ಜೊತೆ ಚಿಕ್ಕಪೇಟೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಚಿಕ್ಕಪೇಟೆಯಲ್ಲಿ ಮಾದೇಶ್ ನಾವು ಮೊದಲಿಂದನೂ ನೋಡ್ಕೊಂಡು ಬಂದು ಬರ್ತಾ ಇರೋದು ಈ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ರೂಲ್ಸ್ ಬ್ರೇಕ್ ಆಗ್ತಾ ಇದ್ದು ಚಿಕ್ಕಪೇಟೆನಲ್ಲಿ ಯಾಕೆಂದ್ರೆ ಅದು ಜಾಗನೇ ಚಿಕ್ಕದು ಆದರೆ ವ್ಯಾಪಾರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಒಂದು ಹಂತದಲ್ಲಿ ಬೆಂಗಳೂರಿನ ಕೊರೋನಾ ಹಾಟ್ಸ್ಪಾಟ್ ಆಗಿತ್ತು ಚಿಕ್ಕಪೇಟೆ ಸೊ ಈಗ ಹೇಗಿದೆ ಅಂತ ಮಾದೇಶ್ ಖಂಡಿತವಾಗ್ಲೂ ಮೊದಲ ಅಲೆಯಲ್ಲಿ ಚಿಕ್ಕಪೇಟೆ ಒಂದು ರೀತಿ ಕೊರೋನಾ ಹಾಟ್ಸ್ಪಾಟ್ ಆಗಿತ್ತು ಎರಡನೇ ಅಲೆಯಲ್ಲಿ ಕೊಂಚ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೆ ಈಗಿನ ಪರಿಸ್ಥಿತಿ ಅಂದರೆ ಈಗ ಅದು ಅನ್ಲಾಕ್ 3.0 ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ಈಗ 10 ಗಂಟೆ ಆದ ನಂತರ ಇಲ್ಲಿನ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗ್ತವೆ ಈಗಷ್ಟೇ ಜನ ಬರೋದಕ್ಕೆ ಶುರುವಾಗಿದ್ದಾರೆ ಅರವಿಂದ್ ಜನರ ಸಂಖ್ಯೆ ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇರುವಂಥದ್ದು ಅಂದರೆ 10 ಗಂಟೆಗೆ ಇಲ್ಲಿ ಓಪನ್ ಆಗುತ್ತೆ ಅಂದರೆ ಜನ ಇಲ್ಲಿ 10 ಗಂಟೆಗೂ ಮೊದಲೇ ಬಂದು ಕಾಯುವಂಥದ್ದು ಅಥವಾ 10 ಗಂಟೆಗೆ ಜನ ಬರುವಂಥದ್ದು ಸಾಮಾನ್ಯ ಇಲ್ಲಿ ಅಂದರೆ 10 ಗಂಟೆಯಿಂದನೇ ವ್ಯಾಪಾರ ವಹಿವಾಟು ಇಲ್ಲಿ ಶುರುವಾಗುವಂಥದ್ದು ಅದರಿಂದಾಗಿ ಜನ ಹೆಚ್ಚಾಗ್ತಾ ಇದ್ದಾರೆ ಈ ರಸ್ತೆಯನ್ನು ಗಮನಿಸ್ಬೋದು ಇಲ್ಲಿ ಬಟ್ಟೆ ಅಂಗಡಿಗಳೇ ಹೆಚ್ಚಾಗಿರುವಂಥ ರಸ್ತೆ ಇದು ಈ ರಸ್ತೆಯಲ್ಲಿ ಈಗಾಗಲೇ ಅಂಗಡಿಗಳು ಕೂಡ ಓಪನ್ ಆಗಿದೆ ಜನರ ಸಂಖ್ಯೆಯನ್ನು ಗಮನಿಸ್ಬೋದು ನೀವು ಆಗಲೇ ಹೇಳಿದಂತೆ
ಬಹುತೇಕ ಎಲ್ಲ ರಸ್ತೆಗಳು ಕೂಡ ಅಂದ್ರೆ ಚಿಕ್ಕಪೇಟೆಯ ಎಲ್ಲ ರಸ್ತೆಗಳು ಕೂಡ ತುಂಬಾ ಕಿರಿದಾಗಿರ್ತವೆ ಅಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ ಅಂದ್ರೆ ಯಾವಾಗಲೂ ಕೂಡ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ ಈಗ ಗಮನಿಸಬಹುದು ಹಲವರು ಇಲ್ಲಿ ಮಾಸ್ಕ್ಗಳನ್ನು ಕೂಡ ಹಾಕಿಲ್ಲ ಓಡಾಡ್ತಿದ್ದಾರೆ ಈ ರೀತಿಯಂತ ಪರಿಸ್ಥಿತಿ ಅಂದ್ರೆ ಓಕೆ ಸಂಪರ್ಕ ಸಾಧ್ಯ ಆಗಿಲ್ಲ ಒಟ್ಟಾರೆ ಮಾಹಿತಿ ಏನು ಕೊಡಬೇಕಾಗಿತ್ತು ಕೊಟ್ಟರು ಚಿಕ್ಕಪೇಟೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ತಾವು ಚಿಕ್ಕಪೇಟೆನಲ್ಲಿ ಮೊದಲನೇ ಅಲೆನಲ್ಲಿ ಕೊರೋನಾ ಹಾಟ್ಸ್ಪಾಟ್ ಆಗಿದ್ದ ಜಾಗ ಆಮೇಲೆ ತುಂಬ ಕಿರಿದಾದ ರಸ್ತೆಗಳು ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆನಲ್ಲೂ ಬಟ್ ಜನಜಂಗುಳಿ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಇಂಥ ಕಡೆ ವೈರಸ್ ಸುಲಭವಾಗಿ ಹರಡಬಹುದು ಆಮೇಲೆ ಇದು ಡೆಲ್ಟಾ ಡೆಲ್ಟಾ ಪ್ಲಸ್ ಅಂತ ಹೇಳ್ತಾ ಇರೋದ್ರಿಂದ ಅದನ್ನು ತುಂಬ ವೇಗವಾಗಿ ಹಬ್ಬುತ್ತೆ ಅಂತ ಇಂಥ ಜಾಗಗಳು ಅದಕ್ಕೆ ತುಂಬ ಇಷ್ಟ ಹಾಗಾಗಿ ಬಿ ಬಿ ಎಂ ಪಿಯವರು ಮತ್ತಷ್ಟು ಮಗದಷ್ಟು ಎಚ್ಚರಿಕೆಯನ್ನು ಈ ಚಿಕ್ಕಪೇಟೆ ಭಾಗದಲ್ಲಿ ತಗೊಳ್ಬೇಕು ಆಗ ಮಾತ್ರ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಕಷ್ಟ ಈ ಥರದ ಏರಿಯಾಗಳು ತುಂಬ ಇದೆ ಬೆಂಗಳೂರಿನಲ್ಲಿ ಕಿರಿದಾದ ಏರಿಯಾಗಳು ಜನಸಂಪರ್ಕ ಜಾಸ್ತಿ ಏರಿಯಾ ಚಿಕ್ಕದು ದೊಡ್ಡದಾಗಿದ್ದರೆ ವಿಶಾಲವಾಗಿದ್ದರೆ ಪರವಾಗಿಲ್ಲ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಥರ ಇದ್ದರೆ ಬಟ್ ಈ ಥರ ಇರ್ತಕ್ಕಂಥ ಏರಿಯಾಗಳು ಬೆಂಗಳೂರಿನಲ್ಲಿದೆ